ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ತುಮಕೂರು ಜಿಲ್ಲೆಯ ಕೃಷಿ ಮಾರುಕಟ್ಟೆಯ ಅಧ್ಯಕ್ಷ ಉಮೇಶ್ ಗೌಡ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಜಿಲ್ಲೆಯ ಕೃಷಿ ಮಾರುಕಟ್ಟೆಯ ಅಧ್ಯಕ್ಷ ಉಮೇಶ್ ಗೌಡ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ನೂತನ ಸದಸ್ಯರಾಗಿ ಜಿಲ್ಲೆಯಿಂದ ಅವಿರೋಧ ಆಯ್ಕೆಯಾಗಿದ್ದಾರೆ ಈ ಹಿನ್ನೆಲೆ ಗ್ರಾಮಾಂತರ ಮಾಜಿ ಶಾಸಕ ಸುರೇಶ್ ಗೌಡ ಸುದ್ದಿಗೋಷ್ಠಿ ನಡೆಸಿ ಉಮೇಶ್ ಗೌಡ ನಮ್ಮ ಬೆಂಬಲಿಗರು ಅವರಿಗೆ ಈ ಅವಕಾಶ ಸಿಕ್ಕಿದ್ದು ಬಹಳ ಸಂತೋಷ ತಂದಿದೆ ನಮ್ಮ ಸರ್ಕಾರ ಕೃಷಿ ಮಾರುಕಟ್ಟೆ ಅಭಿವೃದ್ಧಿಗೆ ಶ್ರಮಿಸಲಿದೆ ಎಂದು ತಿಳಿಸಿದರು ಇವತ್ತಿನ ಪತ್ರಿಕಾ ಗೋಷ್ಠಿ ಕರೆದಿರುವಂಥದ್ದು ತುರ್ತಾಗಿ ತುಮಕೂರು ಜಿಲ್ಲೆಯ ಕೃಷಿ ಮಾರುಕಟ್ಟೆ ಮಂಡಳಿ ಇಂದ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಸದಸ್ಯತ್ವಕ್ಕೆ ಚುನಾವಣೆ ಇವತ್ತು ಆಯಿತು ಒಂಬತ್ತನೇ ತಾರೀಕು ಅಂದರೆ ಒಂಬತ್ತು ಚುನಾವಣೆ ನಾಮಪತ್ರ ಸಲ್ಲಿಕೆ ದಿವಸ ಆಯಿತು ನಾಮಪತ್ರವನ್ನು ವಾಪಸ್ ತಗೊಳ್ಳೋದಕ್ಕೆ ಇವತ್ತು ಕೊನೆ ದಿವಸ ಆಯಿತು ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಕೂಡ ಒಮ್ಮತದಿಂದ ಉಮೇಶ್ ಗೌಡರನ್ನು ತುಮಕೂರು ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿರೋದಕ್ಕೆ ತುಮಕೂರು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಒಟ್ಟು ಕೃಷಿ ಮಾರುಕಟ್ಟೆ ತುಮಕೂರು ಜಿಲ್ಲೆಯಲ್ಲಿ ಇರುವಂಥದ್ದು ಎಂಟು ಕೃಷಿ ಮಾರುಕಟ್ಟೆಗಳು ಅದರಲ್ಲಿ ಅಧ್ಯಕ್ಷ ಒಬ್ಬ ಎಲ್ಲ ಅಧ್ಯಕ್ಷರುಗಳು ಸದಸ್ಯರು ಮೂರು ಜನ ಉಮೇದುವಾರಿಕೆ ಸಲ್ಲಿಸಿದರು ಆ ಮೂರಲ್ಲಿ ಇಬ್ಬರು ವಾಪಸ್ ತಗೊಂಡ್ರು ಒಬ್ಬರು ಅವಿರೋಧವಾಗಿ ಆಯ್ಕೆಯಾದರು ಒಬ್ಬರು ತಿಪ್ಟೂರಿಂದ ಬಿ ಜೆ ಪಿ ಒಬ್ಬರು ಅಭ್ಯರ್ಥಿ ದಿವಾಕರ್ ಅಂತ ಇನ್ನೊಬ್ಬರು ಬಂದು ಎಂ ರಾಜ್ ಅಂತ ಕುಣಿಗಲ್ನವರು ಅವರು ಕೂಡ ತಮ್ಮ ಉಮೇದುವಾರಿಕೆಯನ್ನು ವಾಪಸ್ ತಗೊಂಡಿದ್ದಾರೆ ಜೆ ಡಿ ಎಸ್ನವರು ಇವತ್ತು ಅವಿರೋಧವಾಗಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿದ್ದಂಥ ಉಮೇಶ್ ಗೌಡರು ಆಯ್ಕೆಯಾಗಿದ್ದಾರೆ ನಾನು ಎಲ್ಲ ಪಕ್ಷದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಿಮ್ಮ ಸಹಕಾರಕ್ಕೆ ನಾವು ತುಂಬ ಆಭಾರಿಯಾಗಿದ್ದೇವೆ ಮುಂದಿನ ದಿವಸಗಳಲ್ಲಿ ರಾಜ್ಯದಿಂದ ತುಮಕೂರು ಜಿಲ್ಲೆಗೆ ಕೃಷಿ ಮಾರುಕಟ್ಟೆಗೆ ಯಾವುದೇ ಸಮಸ್ಯೆಗಳಿದ್ದರೂ ಸರ್ಕಾರದ ವತಿಯಿಂದ ಮತ್ತು ನಮ್ಮ ಸೋಮಶೇಖರ್ ಇನ್ನು ನೂತನ ರಾಜ್ಯ ಕೃಷಿ ಮಾರಾಟ ಮಂಡಳಿ ಸದಸ್ಯ ಉಮೇಶ್ ಗೌಡ ಮಾತನಾಡಿ ನನ್ನ ಅವಿರೋಧ ಆಯ್ಕೆ ಮಾಡಿ ಕಳಿಸಿದ್ದಕ್ಕೆ ಜಿಲ್ಲೆಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಜಿಲ್ಲೆಯಿಂದ ಆಯ್ಕೆ ಮಾಡಿದ ಎಲ್ಲ ನನ್ನ ಜಿಲ್ಲೆಯ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನನ್ನ ಪಕ್ಷ ಅಂದರೆ ತಾಯಿನಿಷ್ಠೇ ಆ ಪಕ್ಷದ ಎಲ್ಲ ನನ್ನ ವರಿಷ್ಠರಿಗೂ ನನ್ನ ಇಲ್ಲಿಂದ ಒಂದು ಅಭಿನಂದನೆಗಳು ಜೊತೆಗೆ ಪಕ್ಷಾತೀತವಾಗಿ ನನ್ನನ್ನು ಬೆಂಬಲಿಸಿದ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಪಕ್ಷಾತೀತವಾಗಿ ಎಲ್ಲ ಎಲ್ಲ ಪಾರ್ಟಿಯ ಎಲ್ಲ ಥರ ನನ್ನ ಜಿಲ್ಲೆಯಲ್ಲಿ ಯಾವ್ಯಾವ ನಾಯಕರಿದೆ ಯಾವ್ಯಾವ ಪಾರ್ಟಿಲಿ ಎಲ್ಲರೂ ಸಹ ನಾನು ಬೆಂಬಲಿಸಿ ಇವತ್ತು ನನ್ನ ಒಂದೇನು ರಾಜ್ಯ ಸದಸ್ಯ ಸ್ಥಾನಕ್ಕೆ ಕಳಿಸಿದರೆ ಅವ್ರಿಗೆಲ್ಲರೂ ಈ ಎಲ್ಲರಿಗೂ ಇದರಿಂದ ನನಗೆ ಅಭಿನಂದನೆಗಳು ಜೊತೆಗೆ ಈ ಒಂದು ಸ್ಥಾನಕ್ಕೆ ಇವತ್ತೊಂದು ಎ ಪಿ ಎಮ್ ಸಿಲಿ ಬಂದು ಏನಾದ್ರು ಕೂತೀನಿ ಅಂದರೆ ಅದು ಮೊದಲನೇ ಭಾರತೀಯ ಜನತಾ ಪಾರ್ಟಿ ನನ್ನ ಗುರುಗಳಾದ ನನ್ನ ರಾಜಕೀಯ ಗುರುಗಳಾದ ಸುರೇಶ್ ಗೌಡ್ರ ಆಶೀರ್ವಾದದಿಂದ ಇದೆಲ್ಲ ಒಂದು ಎ ಪಿ ಎಮ್ ಸಿಗೆ ಬರೋಕ್ಕೆ ಒಂದು ಮತ್ತೆ ಎರಡನೇ ಬಾರಿಗೆ ಅವಕಾಶ ಆಯಿತು ತಿರ್ಗಾ ಈ ಸದಸ್ಯ ಸ್ಥಾನಕ್ಕೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ವರಿಷ್ಠರು ಜೊತೆಗೆ ನನ್ನ ಆತ್ಮೀಯರು ಸಹಕಾರ ಕೊಟ್ಟಿದ್ದಂತೆ ಎಲ್ಲರಿಗೂ ಅಭಿನಂದಿಸ್ತೀನಿ ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಸಿದ್ದೇಗೌಡರು ಎಪಿಎಂಸಿ ಸದಸ್ಯರು ಉನ್ನೇಶ್ ಕ್ಯಾತ್ಸಂದ್ರ ಕಾಂತರಾಜು ವೈಟಿ ನಾಗರಾಜು ಮತ್ತಿತರರು ಭಾಗವಹಿಸಿದರು ಕ್ಯಾಮರಾಮನ್ ಅಂಜನ್ ಜೊತೆ ಗಜೇಂದ್ರ ಅಮುಕ್ ಟಿವಿ ತುಮಕೂರು ಇಂದು ಗುಡಿಬಂಡೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕದಿಂದ ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಯಿತು ಅಸಮಾನತೆಯನ್ನ ಕೊನೆಗೊಳಿಸಿ ಏಡ್ಸ್ ಕೊನೆಗೊಳಿಸಿ ಸಾಂಕ್ರಾಮಿಕ ರೋಗಗಳನ್ನ ಕೊನೆಗೊಳಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ವಿಶ್ವ ಏಡ್ಸ್ ದಿನ 2021 ಎಲ್ಲೆಡೆ ಆಚರಿಸಲಾಗ್ತಾ ಇದೆ ಕಾರ್ಯಕ್ರಮದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ ಏಡ್ಸ್ ಹಾಗೂ ಕೊರೋನಾ ಇಡೀ ಪ್ರಪಂಚವನ್ನು ಸಂಕಷ್ಟಕ್ಕೆ ದೂಡಿದ ಎರಡು ಮಾರಕ ರೋಗಗಳು ಕೊರೋನಾವನ್ನು ಲಸಿಕೆ ಸೂಕ್ತ ಚಿಕಿತ್ಸೆ ಹಾಗೂ ಕ್ರಮದಿಂದ ಗುಣಪಡಿಸಬಹುದು ಆದರೆ ಏಡ್ಸ್ ಒಮ್ಮೆ ಬಂದರೆ ಲಸಿಕೆ ಚಿಕಿತ್ಸೆ ಯಾವುದೂ ಇಲ್ಲ ಹಾಗಾಗಿ ಇದು ಬರದೇ ಇರುವಂತೆ ಜೀವನ ನಡೆಸುವುದು ಮಾತ್ರ ದಾರಿ
ನಮ್ಮ ತಾಲೂಕಿನಲ್ಲಿ ಒಟ್ಟು 360 ಏಡ್ಸ್ ರೋಗಿಗಳಿದ್ದಾರೆ. ಅವರಲ್ಲಿ 303 ಏಡ್ಸ್ ರೋಗಿಗಳು ನಿರಂತರವಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆರೋಗ್ಯ ಕಾರ್ಯಕರ್ತರ ಹಲವಾರು ವರ್ಷಗಳ ಶ್ರಮದಿಂದ ಏಡ್ಸ್ ಹರಡುವಿಕೆ ಇಳಿಮುಖವಾಗ್ತಾ ಇದೆ. ಜನತೆ ಮುನ್ನೆಚ್ಚರಿಕೆಯ ಜೊತೆಗೆ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಈ ಮಾರಕ ರೋಗದಿಂದ ದೂರವಿರಬಹುದಾಗಿದೆ ಅಂತ ಹೇಳಿದರು. ಯಾಕಂದರೆ ವಿಶ್ವ ಆರಂಭ ಆದಾಗಲಿಂದ ನಮ್ಗೆ ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಆಯಿತು ಅಂತ. 50 ಮಿಲಿಯನ್ ಇಯರ್ಸ್ ಆಗು ಅಂತ ಕರೀತಾರೆ. ಅಲ್ಲಿಂದನೂ ಇಲ್ಲಿವರೆಗೂ ಯಾವುದಾದ್ರೂ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಇದು ಏನು ಸಂಚಲನ ಮೂಡಿಸಿದೆ ಅಂದರೆ ಅದು ಎರಡೇ, ಒಂದು ಏಡ್ಸ್ ಆರಂಭ ಆಗಿರ್ತಕ್ಕಂಥದ್ದು, ಇನ್ನೊಂದು ಕೊರೋನಾ. ಸೊ ಅದರಲ್ಲಿ ಪ್ರಮುಖವಾಗಿ ಏಡ್ಸ್ ಅಂತಕ್ಕಂಥದ್ದು ಜೀವನ ಪರ್ಯಂತ ಇರ್ತದೆ. ಅದು ಏಡ್ಸ್ ಅನ್ನೋದು ಒಂದ್ಸತಿ ಎಚ್ ಐ ವಿ ಬಂತು ಅಂತ ಹೇಳಿದ್ರೆ ನೆಗೆಟಿವ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೊರೋನಾನ ನೆಗೆಟಿವ್ ಮಾಡ್ಬೋದು, ಪಾಸಿಟಿವ್ ಅಂದರೆ ವಿಚಿತ್ರ ಏನಲ್ಲ ಅದು. ಸೊ ಹಂಗಾಗಿ ಯಾಕೆ ಇದು ಇಷ್ಟು ಅಂತನೋ, ಟೈಫಾಯ್ಡ್ ಅಂತನೋ, ಚಿಕನ್ಗುನಿಯಾ ಅಂತನೋ ಏನೋ ಒಂದು ಹೆಸರು ಕೊಡ್ಬೋದಾಗಿತ್ತು. ಆದರೆ ಡಿಸ್ಕ್ರಿಪ್ಟಿವ್ ವರ್ಡ್ ಕೊಟ್ಟಿತ್ತು ಎಚ್ ಐ ವಿಗೆ. ಇದಕ್ಕೋಸ್ಕರನೇ ಹ್ಯೂಮನ್ ಅಂದರೆ ಮನುಷ್ಯರು, ಇಮ್ಯುನೋ ಡೆಫಿಷಿಯನ್ಸಿ ಅಂದರೆ ನಿಮಗೆಲ್ಲ ಗೊತ್ತಿದೆ, ರೋಗ ಬೀಳೋದಕ್ಕೆ ಶಕ್ತಿ ಕುಂದಿಸ್ತಕ್ಕಂಥ ವೈರಸ್. ಯಾವ ವೈರಸ್ಸು ಮನುಷ್ಯರಲ್ಲಿ ಮಾತ್ರ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡ್ತದೆ, ಅದಕ್ಕೆ ಎಚ್ ಐ ವಿ. ಈ ಎಚ್ ಐ ವಿ ಚಿಂಪಾಂಜಿಯಲ್ಲಿರುತ್ತೆ, ಮಂಕಿಯಲ್ಲಿರುತ್ತೆ, ಎಲ್ಲ ಕಡೆ ಇರುತ್ತೆ. ಆದರೆ ಅದು ಸ್ಪ್ರೆಡ್ ಮಾತ್ರ ಆಗುತ್ತೆ, ಅವ್ರಿಗೆ ಮಾತ್ರ ಇಮ್ಯುನಿಟಿ ಕಮ್ಮಿ ಮಾಡೋದಿಲ್ಲ. ಓನ್ಲಿ ಹ್ಯೂಮನ್ಸಿಗೆ ಮಾತ್ರನೇ ಇಮ್ಯುನಿಟಿ ಕಮ್ಮಿ ಮಾಡುತ್ತೆ, ಅದಕ್ಕೆ ಅದನ್ನ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅಂತ. ಇನ್ನು ಏಡ್ಸ್ ಅಂತ ಹೇಳಿದ್ರೆ ಅಕ್ವೈರ್ಡ್ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್. ಅಕ್ವೈರ್ಡ್ ಅಂದರೆ ಆರ್ಜಿತ ಅಂತ, ಸ್ವಯಾರ್ಜಿತ. ಅದು ಯಾರು ಯಾರಿಂದನೂ ಬಳುವಳಾಗಿ ಬಂದಿದ್ದಲ್ಲ, ಅದು ಕಷ್ಟಪಟ್ಟು ತಾನೇ ತಗೊಂಡಿರ್ತಕ್ಕಂಥ ಒಂದು ವೈರಸ್ನಿಂದ ಅಕ್ವೈರ್ಡ್. ಅದಕ್ಕೆ ಅಕ್ವೈರ್ಡ್ ಅಂತ ಕರೀತಾರೆ. ಅಕ್ವೈರ್ಡ್ ಅಂದರೆ ಸ್ವಯಾರ್ಜಿತವಾಗಿ ಪಡ್ಕೊಂಡಿರ್ತಕ್ಕಂಥ ಇಮ್ಯುನೋ ಡಿಫಿಷಿಯನ್ಸಿ ಇರ್ತಕ್ಕಂಥ ರೋಗಗಳ ಸಮೂಹ. ಒಂದೇ ರೋಗ ಅಲ್ಲ, ಏಡ್ಸ್ ವೈರಸ್ ಒಳಗಡೆ ಹೋಗಿ ಇಮ್ಯುನೋ ಡಿಫಿಷಿಯನ್ಸಿ ಮಾಡಿದರೆ ರೋಗಗಳ ಸಮೂಹವನ್ನೇ ತಗೊಂಡು ಮನುಷ್ಯನಿಗೆ ಕೊಡುತ್ತೆ. ಈ ಸಮಯದಲ್ಲಿ ಮಾತನಾಡಿದ ಗೌರಿಬಿದನೂರು ತಾಲೂಕಿನ ಏಡ್ಸ್ ರೋಗಿ ರವಿಶಂಕರ ರೆಡ್ಡಿ, ಸುಮಾರು 17 ವರ್ಷಗಳ ಹಿಂದೆ ನಾನು ಏಡ್ಸ್ ರೋಗಿಯಾದೆ. ಇದರಿಂದಾಗಿ ನನ್ನವರಿಂದಲೇ ನಾನು ದೂರವಾಗಬೇಕಾಯಿತು. ನನ್ನನ್ನು ಮಾತನಾಡಿಸಲು ಸಹ ಜನರು ಹಿಂಜರಿತಾ ಇದ್ರು. ಆದರೂ ಧೃತಿಗೆಡದೆ ಚಿಕಿತ್ಸೆ ಪಡೆಯುತ್ತಾ ಏಡ್ಸ್ ರೋಗಿಗಳಿಗೆ ಸರ್ಕಾರ ನೀಡುವ ಸೌಲಭ್ಯಗಳನ್ನು ಬಳಸಿಕೊಂಡು ಸುಮಾರು 17 ವರ್ಷಗಳಿಂದ ನೆಮ್ಮದಿಯಿಂದ ಬದುಕಿದ್ದೇನೆ. ಇದಲ್ಲದೆ ಇತರೆ ಏಡ್ಸ್ ರೋಗಿಗಳಿಗೆ ಧೈರ್ಯ ತುಂಬಿ ಅವರೂ ಧೈರ್ಯದಿಂದ ಜೀವಿಸಲು ಬಲ ತುಂಬುತ್ತಿದ್ದೇನೆ ಅಂತ ಹೇಳಿದರು. ಕಳೆದ 17 ವರ್ಷಗಳಿಂದ ಕೂಡ ನಾನು ಎಚ್ ಐ ವಿ ಸೋಂಕಿತನಾಗಿ ಬದುಕ್ತಾ ಇದ್ದೆ. ನಂದು ಫುಲ್ಲು ಫ್ಯಾಮಿಲಿ ಎಲ್ಲ ಇದೆ. ನಾನು ಒಬ್ಬ ರೈತರ ಮಗನಾಗಿ ಹುಟ್ಟಿಕೊಂಡು ಕಾರಣಾಂತರಗಳಿಂದ ಈ ದಾರಿಗೆ ಬಂದಂಥವ್ರು. ಆದ್ದರಿಂದ ನನಗೆ ಬಂದಾಗ ಕೋಮಾ ಸ್ಟೇಜಲ್ಲಿದ್ದೆ ನಾನು. ಕೋಮಾ ಸ್ಟೇಜಿನ ಬರೀ 2% ಬ್ಲಡ್ಡು, ಬರೀ 10 CD4 ವೈರಲ್ ಹೊಡೆದಿತ್ತು. ಹಾಗಾಗಿ ನಾನು ಕೋಮಾ ಸ್ಟೇಜ್ ಅಂತ 2004 ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಕಳೆದ 17 ವರ್ಷಗಳಿಂದ ಟ್ರೀಟ್ಮೆಂಟ್ ತೊಗೊಂಡು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಪಡ್ಕೊಂಡು ಇದೇ ಒಂದು ಸಮಸ್ಯೆಯಲ್ಲಿ ನಾನು ಎಲ್ಲ ಕೆಲಸ ಬಿಟ್ಟು ನಾನು ಸುಮಾರು 20 ವರ್ಷಗಳ ಕಾಲ ಸಿವಿಲ್ ಬಸ್ಸಲ್ಲಿ ಕಂಡಕ್ಟರ್ ಕೆಲಸ ಮಾಡ್ತಾಯಿದ್ದೆ. ಬೆಂಗಳೂರಲ್ಲಿ ಕೂಡ ನಾನು ಕೆಲಸಗಳು ಮಾಡಿ ಬಿಟ್ಟು ಬಂದು ಇದೇ ಫೀಲ್ಡಲ್ಲಿ ಕೆಲಸ ಮಾಡಿಕೊಂಡು ನಾನು ರಾಜ್ಯ ಮಟ್ಟದ ಪ್ರತಿನಿಧಿಯಾಗಿ ನಮ್ಮದು KMP ಬೋರ್ಡ್ ಅಂತ ಒಂದಿದೆ. ಇದ್ರ ಜೊತೆಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಾನು ನಮ್ಮದೇ ಆದಂಥ ಒಂದು ನೆಟ್ವರ್ಕ್ ಇದೆ. ಏನೋ ನಮ್ಮ ಸಂಬಂಧ ಇದು ಎಚ್ ಐ ವಿ ಸೋಂಕಿಗೆ ಕೆಲಸ ಮಾಡೋ ಸಮಸ್ಯೆ ಇದೆ. ಆ ಸಮಸ್ಯೆಯಲ್ಲಿ ಕೂಡ ಅಧ್ಯಕ್ಷನಾಗಿ ಪ್ರಜರಾಗಿ ಕೆಲಸ ಮಾಡಿಕೊಂಡು ಗೌರಿಬಿದನೂರು ಗುಡಗೊಂಡೆ ಫಸ್ಟಿಗೆ ಬಾಗೇಪಲ್ಲಿ 3 ತಾಲೂಕು ಬರೀ 1.5 ಸಾವಿರ ಕೆಲಸ ಮಾಡ್ತಾಯಿದ್ದೆ 2002 ಡಿಸ್ಟಿಕ್ ಆದಮೇಲೆ. ತದನಂತರ ಈಗ ಬೇರೆ ಬೇರೆ ಪ್ರಾಜೆಕ್ಟ್ ಬಂದಾಗ ಕೆಲಸ ಮಾಡಿಕೊಂಡು ಇಲ್ಲಿ ಇವರು ನಮ್ಮ ಸೋಂಕಿತರ ಜೊತೆ ಒಡನಾಟ ಮಾಡಿಕೊಂಡು ಸರ್ಕಾರದಿಂದ ಸಿಕ್ಕಾದ ಸೌಲಭ್ಯಗಳು ಕೊಡಿಸ್ಕೊಂಡು ನಾನು ಪಡ್ಕೊಂಡು ಹೆಮ್ಮೆಯಿಂದ ಬದುಕ್ತಾ ಇದ್ದೀನಿ. ಈ ಸೋಂಕು ಅನ್ನೋದು ದೇಹಕ್ಕೆ ಹೊರತು ಮನಸ್ಸಿಗಲ್ಲ. ನಾವು ಅದೇನಾಗುತ್ತೆ ಅಂದರೆ ಸೋಂಕು ಬಂತು ಅಂದಾಗ ನಮಗೆ ಎಚ್ ಐ ವಿ ಬಂದಿದೆ, ಏಡ್ಸ್ ಬಂದಿದೆ, ಜನ ಆಡ್ಕೋತಾರೆ. ನಾನು ಕೂಡ ಒಬ್ಬ ಭಾರಿ ಖಿನ್ನತೆಯಾಗಿ ನಮ್ಮದು ದೊಡ್ಡ ಫ್ಯಾಮಿಲಿ ಎಲ್ಲ ಗೆಜೆಟ್ ಆಫೀಸರ್ಸು ಅವರೆಲ್ಲ ನನ್ನ ಹೊರಗಾಕಿ ನಾನು ನನ್ನ ಫ್ಯಾಮಿಲಿಯನ್ನು ಬರೆದಿದ್ದ ಕಾಲನೂ ಎದುರಿಸಿದ್ದೀನಿ 2008-2009. ತದನಂತರ 9 ನಾನು ಫಸ್ಟ್ಗೆ ಏನಾಯ್ತು ಅಂದರೆ ಸೆಂಟ್ ಜೇರ್ ಆಸ್ಪತ್ರೆ ಟ್ರೀಟ್ಮೆಂಟ್ ತೊಗೊಂಡು ಅಲ್ಲಿ ಒಂದು 3 ವರ್ಷ ಆದಮೇಲೆ ನಮಗೆ ಅಲ್ಲಿ ಮಾಹಿತಿ ಇಲ್ಲ, ಒಂದು ಕೌನ್ಸಿಲಿಂಗ್ ಇಲ್ಲ. ಸುಮ್ಮನೆ ಹೇಳೋ ಅದನ್ನು ಒಂದು ತಿಂಗಳಿಗೆ ನಾನು ಕನಿಷ್ಠ 7-8 ಸಾವಿರ ರೂಪಾಯಿ ಮೆಡಿಸಿನೇ ತೊಗೊಬರ್ತಾರೆ ದುಡ್ಡು ಕೊಟ್ಟು, ಇದ್ರ ಬಗ್ಗೆ ಮಾಹಿತಿ ಇಲ್ಲ. ತದನಂತರ ತುಮಕೂರು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಜಿಲ್ಲೆ ಆದಮೇಲೆ ನಮ್ಮ ಜಿಲ್ಲೆ ಆದಮೇಲೆ ನಮ್ಮದು ಕೋಲಾರದಿಂದ ಅವಿಭಾಜ್ಯ ಅಂಗ ಆಗಿ ಬೆಳೆದಂಥ ಜಿಲ್ಲೆ ಇದು ಚಿಕ್ಕಬಳ್ಳಾಪುರ ಆಗಿದ್ದು. ಅವಾಗ ಮತ್ತೆ ನಾನು ಚಿಕ್ಕಬಳ್ಳಾಪುರ ಟ್ರಾನ್ಸ್ಫರ್ ತಗೊಂಡು ಅಲ್ಲಿಂದ ಇದುವರೆಗೂ ಹೆಮ್ಮೆಯಿಂದ ಬದುಕ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ. ನನ್ನಿಂದ ನನ್ನ ಜನಕ್ಕೆ ನಾನು ಏನೇ ಇದ್ದರೂ ನನ್ನ ಉಸಿರಿರೋವರೆಗೂ ನಮ್ಮ ಜನಕ್ಕೆ ಒಳ್ಳೇದಾಗಬೇಕು ಅಂತ ದುಡಿತಾ ಇರೋಂಥವ್ರು ನಾನು ಸ್ವಾರ್ಥವಾಗಿ ನಾನೇ ಬದುಕಬೇಕು.
ನಂತರ ವಿವಿಧ ಕಲಾತಂಡಗಳಿಂದ ಏಡ್ಸ್ ಜಾಗೃತಿ ಹಾಡು ಬೀದಿ ನಾಟಕಗಳನ್ನು ಪ್ರದರ್ಶಿಸಿ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರಯತ್ನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ, ಮಕ್ಕಳ ತಜ್ಞ ಡಾಕ್ಟರ್ ವಿಜಯಕುಮಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್, ಐಸಿಟಿಸಿ ಕೇಂದ್ರದ ಸುಧರ್ಮನ್ ಮೊದಲಾದವರು ಪಾಲ್ಗೊಂಡಿದ್ದರು. ವಿ ರಾಜಶೇಖರ್, ಅಮ್ಮಗು ಟಿವಿ, ಗುಡಿಬಂಡೆ. ಉತ್ತಮ ಗುಣಮಟ್ಟದ ಹಾಲು ನೀಡುವುದರಿಂದ ಹಾಲು ಉತ್ಪಾದಕರ ಸಂಘ ಹೆಚ್ಚು ಲಾಭದಾಯಕವಾಗಿ ಬೆಳೆಯುತ್ತದೆ ಎಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ರಘುಪತಿ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಹಳಿಯೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ 2020-21 ಸಾಲಿನ ಸರ್ವ ಸದಸ್ಯರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಗ್ರಾಹಕರು ಉತ್ತಮ ಗುಣಮಟ್ಟದ ಹಾಲು ಮತ್ತು ಹೆಚ್ಚಿನ ಫ್ಯಾಟ್ ನೀಡುವ ಮೂಲಕ ಗುಣಮಟ್ಟದ ಹಾಲನ್ನು ನೀಡಬೇಕು ಮತ್ತು ಹಸುಗಳನ್ನು ಉತ್ತಮ ಆರೋಗ್ಯವಾಗಿ ಹಾಕಿದಾಗ ಗುಣಮಟ್ಟದ ಹಾಲು ನೀಡಲು ಸಾಧ್ಯ ಅಂತ ಹೇಳಿದರು. ಸಂಘವು ಉತ್ತಮವಾಗಿ ಆದಾಯ ಹೊಂದಿದರೆ ಲಾಭಾಂಶವನ್ನು ರೈತರಿಗೆ ನೀಡಲು ಅನುಕೂಲವಾಗುತ್ತದೆ ಅಂತ ತಿಳಿಸಿದರು. ನಮಸ್ಕಾರ, ನನ್ನ ಹೆಸರು ರಘು ಅಂತ. ನಾವು ಈಗ ಇಲ್ಲಿ ಹಾಲು ಡೈರಿ ಸಾಮಾನ್ಯ ಸಭೆ ಪ್ಲಸ್ ಜನರಲ್ ಬಾಡಿ ಎಲ್ಲನೂ ಸೇರಿ ಎಲ್ಲ ಸರ್ವ ಸದಸ್ಯರು 71 ಜನ ಸದಸ್ಯರು, 13 ಜನ ಡೈರೆಕ್ಟರ್ಸು, ಅಧ್ಯಕ್ಷರು, ಬೆಂಗಳೂರು ಡೈರಿ ಡೈರೆಕ್ಟ್ರು, ನಮ್ಮ ದೇವನಹಳ್ಳಿ ಅಧಿಕಾರಿಗಳೆಲ್ಲ ಬಂದು ಕುಂದು ಕೊರತೆಗಳ ಬಗ್ಗೆ ಮಾತಾಡಿ ಯಾವುದೇ ಈಗ ಇನ್ನೊಂದು ಪ್ಯಾಟ್ ಬಂದಿಲ್ಲ, ಇಲ್ಲ ಆಲ್ರೆ ಡೈರಿ ಸರಿ ಹಾಲ್ವೆನ್ ಸರಿಯಾಗಿ ಬಂದಿಲ್ಲ, ಏನೇ ಕುಂದು ಕೊರತೆಗಳಿದ್ರು ಜನಗಳು ಸದಸ್ಯರು ಮುಂದೆ ಇಟ್ಟವ್ರೆ ನಾವು ಅದಕ್ಕೆ ಪರಿಹಾರ ಅಂತ ಹೇಳಿದ್ದೀವಿ. ಬೆಂಗಳೂರು ಡೈರಿವರೆಗೂ ಬಂದು ನಮ್ಮ ಡೈರೆಕ್ಟ್ರು ಅದಕ್ಕೆ ಪರಿಹಾರ ಇಲ್ಲ ಈ ಥರ ಎಲ್ಲ ಈ ಥರ ಮಾಡಿ ಈ ಥರ ಮಾಡ್ಬೇಕಂತ ಹೇಳಿದ್ದಾರೆ. ಈಗ ಏನು ಸಭೆಯಲ್ಲಿ ಏನು ಕುಂದು ಕೊರತೆ ಬಂತು ಅದನ್ನು ಎಲ್ಲರೂ ಬಗೆಹರಿಸಿ ಎಲ್ಲರೂ ಸರ್ವ ಸದಸ್ಯರುಗಳು ಒಂದು ರೀತಿಯಾಗಿ ಒಗ್ಗೂಡಿಸಿ ಮಾತುಕತೆ ಬಗೆಹರಿಸ್ಕೊಂಡಿದ್ದೀವಿ. ಈಗ ಆಹಾರ ಈಗ ಪಶು ಆಹಾರ ಖರೀ ಬರೋದ್ರ ಬಗ್ಗೆ ಪಶು ಆಹಾರದಲ್ಲಿ ಅದಿಲ್ಲ, ಈಗ ಸ್ವಲ್ಪದು ಸರಿಯಾದ ಕ್ವಾಲಿಟಿ ಬರ್ತಾ ಇಲ್ಲ ಅಂತ ಅವ್ರು ಹೇಳಿದಾಗ ಇಲ್ಲ ಇದು ಎಲ್ಲ ಈಗ ರಜಾನ್ ಕುಂಟೆ ಒಂದೇ ಅಂತಲ್ಲ ಎಲ್ಲದ್ರ ಬಂದರೂ ಒಂದೇ ಕ್ವಾಲಿಟಿ ಇರುತ್ತೆ, ಒಂದೇ ಥರ ಇರುತ್ತೆ, ನಾವು ಬಳಸೋ ವಿಧಾನ ಸರಿ ಇರಲ್ಲ ಅಂತ ಅವರು ವಿಧಾನದ ಬಗ್ಗೆ ನಮ್ಗೆ ಅರಿವು ಮೂಡಿಸ್ಕೊಟ್ಟವ್ರೆ. ಈಗ ಟೋಟಲಿ 71 ಮೆಂಬರ್ ಇದ್ದಾರೆ, ಈಗ ಅಂದರೆ ಈಗ ರೆಗ್ಯುಲರ್ ಆಗಿ ಹಾಲು ಓಡಿಸೋಂಥವ್ರು 71 ಜನ ಮೆಂಬರ್ ಇದ್ದಾರೆ. ಲೀಟ್ರ್ ಹೋಗುತ್ತೆ ಬೆಳಗ್ಗೆ ಸಾಯಂಕಾಲ. ಹೌದು. ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಕೃಷ್ಣಪ್ಪ ಮಾತನಾಡಿ, ನಮ್ಮ ಹಳಿಯೂರು ಹಾಲು ಉತ್ಪಾದಕರ ಸಂಘವು ಉತ್ತಮ ಗುಣಮಟ್ಟದ ಹಾಲನ್ನು ಪೂರೈಸ್ತಾ ಇದೆ. ಇನ್ನೂ ಹೆಚ್ಚಿನ ಗುಣಮಟ್ಟದ ಹಾಲನ್ನು ಗ್ರಾಹಕರು ಶ್ರಮವಹಿಸಬೇಕು ಹಾಗೂ KMF ಸುಮಾರು 4 ಲಕ್ಷ ರೂಪಾಯಿ ಅನುದಾನ ನಮ್ಮ ಸಂಘಕ್ಕೆ ನೀಡಿದ್ದು ಸಂಘ ಉತ್ತಮವಾಗಿ ನಡೀತಾ ಇದೆ ಅಂತ ಹೇಳಿದರು. ಎನ್ ಕೃಷ್ಣಪ್ಪ ಅಂತ, ಈ ನಡಿಯೂರು ಹಾಲು ಉತ್ಪಾದಕರ ಸಂಘದ ಮಾಜಿ ಅಧ್ಯಕ್ಷರು. ನಾವು ಇಲ್ಲಿ ಒಂದು ವಾರ್ಷಿಕ ಮಹಾಸಭೆಯನ್ನು ಏರ್ಪಡಿಸಿದ್ದೆವು. ಇದರ ಮುಖ್ಯ ಅತಿಥಿಗಳಾಗಿ ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರು ಮಾಜಿ ಬೆಂಗಳೂರಿನ ಉಪಾಧ್ಯಕ್ಷ ಶ್ರೀನಿವಾಸರವರು ಆಗಮಿಸಿದ್ದರು. ಈ ಕಾರ್ಯಕ್ರಮವನ್ನು ಅತಿ ಸಂಭ್ರಮ ಅವರು ಎಲ್ಲ ನಮ್ಮ ಏನು ಹಾಲು ಉತ್ಪಾದಕರಿಗೆ ಬೇಕಾದಂಥ ಒಂದು ಸೌಲಭ್ಯವನ್ನು ಕುರಿತು, ಹಸುಗಳು ಹೇಗೆ ಮೇಯಿಸಬೇಕು, ಅವಕ್ಕೆ ಯಾವ ಥರ ಫೀಡ್ ಹಾಕಬೇಕು, ಯಾವ ಥರ ನೀವು ಹಾಲು ಕರಿಬೇಕು, ಯಾವ ಥರ ಪೈಪೋಟಿ ಕೊಡಬೇಕು ಅಂತೆಲ್ಲ ನಮಗೆ ಸವಿರವಾಗಿ ತಿಳಿಸಿದ್ದಾರೆ. ಹಾಗೂ ಅವರು ಹಿಂದೆ ನಮ್ಮ ಗ್ರಾಮಕ್ಕೆ ಒಳ್ಳೆಯ ಒಂದು ಉಪಕಾರವನ್ನು ಮಾಡಿದ್ದಾರೆ. ಅವರ ಒಂದು ಒಂದು ದಿದೆಯಿಂದ ಒಂದು ಬಿಲ್ಡಿಂಗಿಗೆ KMF ಮತ್ತು ನಮ್ಮ ಬೆಮಿಲಿನಿಂದ ಸುಮಾರಾಗಿ ಒಂದು 4 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ಈ ಗ್ರಾಮ ಮೇಳಿಗೆ ಅವರು ದುಡಿದಿದ್ದಾರೆ. ಅವರಿಗೆ ನಾವು ಇವತ್ತು ಆತ್ಮೀಯವಾಗಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಅವರು ಈಗ ಇರುತ್ತಾನೆ, ಎಲ್ಲ ಕಾರ್ಯಕ್ರಮ ಮುಗಿಸಿ ಹೊರಟಿದ್ದಾರೆ. ನಮ್ಮ ಗ್ರಾಮದಲ್ಲಿ ಸುಮಾರು 60 ಜನ ಗ್ರಾಹಕರಿದ್ದೀರಿ, ಎಲ್ಲರೂ ಚೆನ್ನಾಗಿ ರೇಷ್ಮೆ ಸಹ ಮೇಯಿಸ್ತಾ ಇದ್ದೀರಿ. ಇವರುಗಳು ಸಹ ಎಲ್ಲರೂ ಕಾಲಕಾಲಕ್ಕೆ ಹಸುಗಳನ್ನು ಚೆನ್ನಾಗಿ ಆರೈಕೆ ಮಾಡಿ ಒಳ್ಳೆ ಗುಣಮಟ್ಟದ ಹಾಲನ್ನು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಬೊಮ್ಮಲು ಏನು ಹಳಿಯೂರು ಹಾಲು ಉತ್ಪಾದನಾ ಸಂಘ ಒಂದು ಮಟ್ಟದಲ್ಲಿ ಒಳ್ಳೆ ಗುಣಮಟ್ಟದ ಹಾಲನ್ನು ಪೂರೈಸಿ ಒಂದು ಲಾಭಾಂಶವನ್ನು ಗಳಿಸ್ತಾ ಇದೆ ಅಂತ ಹೇಳಿ. ಕಾರ್ಯಕ್ರಮದಲ್ಲಿ ಆನಂದಮ್ಮ ಶಿವಕುಮಾರ್, ಚನ್ನಕೃಷ್ಣಪ್ಪ, ನಾಗೇಶ, ಕೇಶವ, ಪ್ರಶಾಂತ್, ನವೀನ್, ಮಂಜುನಾಥ್, ನಾರಾಯಣಸ್ವಾಮಿ, ವೆಂಕಟಾಚಲ, ಮುನಿಶಾಮಪ್ಪ ಭಾಗವಹಿಸಿದರು. ಡಿಸಿ ಶಂಕರ್, ಅಮ್ಮಗು ಟಿವಿ, ದೇವನಹಳ್ಳಿ. ಅಧಿಕಾರ ವಿಕೇಂದ್ರೀಕರಣದ ಮೂಲಕ ಗ್ರಾಮ ಪಂಚಾಯಿತಿಗೆ ಶಕ್ತಿ ತುಂಬಿಕೊಟ್ಟ ಮಾಜಿ ಪ್ರಧಾನಿ HD ದೇವೇಗೌಡರು 3rd December ಗುಬ್ಬಿಯಲ್ಲಿ ವಿಧಾನ ಪರಿಷತ್ ಚುನಾವಣಾ JDS ಅಭ್ಯರ್ಥಿ ಆರ್ ಅನಿಲ್ ಪರ ಮತಯಾಚನೆ ಮಾಡಲಿದ್ದಾರೆ ಎಂದು JDS ಮುಖಂಡ BS ನಾಗರಾಜು ತಿಳಿಸಿದರು. ಪಟ್ಟಣದ ಸುಭಾಷ್ ನಗರ ಬಡಾವಣೆಯ JDS ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಟ್ಟಣದ ಹೊರವಲಯದ ಹೇರೂರು ಗ್ರಾಮದ ಶ್ರೀ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 11 ನಡೆಯುವ ಪ್ರಚಾರ ಸಭೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರು ಭಾಗವಹಿಸಲಿದ್ದಾರೆ. ಈ ಜೊತೆಗೆ ಜಿಲ್ಲೆಯ JDS ಪಕ್ಷದ ಎಲ್ಲ ಪ್ರಮುಖರು ಆಗಮಿಸಿ ಅಭ್ಯರ್ಥಿ ಅನಿಲ್ ಪರ ಮತಯಾಚನೆ ಮಾಡಲಿದ್ದಾರೆ ಎಂದರು. ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪ್ರವಾಸ ನಡೆಸಲಾಗಿದೆ. ಎಲ್ಲೆಡೆ ಉತ್ತಮ ವಾತಾವರಣ ಸೃಷ್ಟಿಯಾಗಿದೆ. JDS ಪಕ್ಷದ ಮೇಲಿನ ಒಲವು ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಕಂಡಿದೆ. ದೇವೇಗೌಡ
ಕಾಸರಗೋಡೂರು ಈ ಹಿಂದೆ ಗ್ರಾಮೀಣ ಭಾಗಕ್ಕೆ ನೀಡಿದ ಅಧಿಕಾರದಿಂದ ಇಂದು ಎಲ್ಲ ಸದಸ್ಯರು ಜನಸೇವೆ ನಡೆಸಿದ್ದಾರೆ. ಎಪಿಎಂಸಿ ಮಾಜಿ ಅಧ್ಯಕ್ಷ ಕಳ್ಳಿಪಾಳ ಲೋಕೇಶ್ ಮಾತನಾಡಿ, ರಾಷ್ಟ್ರೀಯ ಪಕ್ಷಗಳು ಗ್ರಾಮೀಣ ಭಾಗಕ್ಕೆ ಅನ್ಯಾಯ ಮಾಡಿವೆ. ಬೇಸತ್ತ ಗ್ರಾಮ ಪಂಚಾಯತಿ ಸದಸ್ಯರು ಪ್ರಾದೇಶಿಕ ಪಕ್ಷ ಜೆಡಿಎಸ್ನ ಬೆಂಬಲಿಸಿದ್ದಾರೆ. 512 ಮತಗಳ ಗುಬ್ಬಿ ವಿಧಾನಸಭಾ ಕ್ಷೇತ್ರ ಮತ್ತು 112 ಮತಗಳ ತುರುವೇಕೆರೆ ಕ್ಷೇತ್ರಕ್ಕೆ ಸೇರಿದ ನಮ್ಮ ತಾಲೂಕಿನ ಮತಗಳನ್ನು ಸಂಪರ್ಕಿಸಿದ್ದೇವೆ. ಉತ್ತಮ ಅಭ್ಯರ್ಥಿ ಆಯ್ಕೆ ಬಗ್ಗೆ ಸಹಮತ ದೊರಕಿದೆ ಎಂದರು. ಆಗಲೂ ಆಗಮನ ಮಾಡ್ತದೆ ಮಾಜಿ ಪ್ರಧಾನಿಗಳಾದ ದೇವೇಗೌಡರು, ಏರೂರು ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಇದೆ. ಏನು ಗುಬ್ಬಿ ತಾಲೂಕಿನಲ್ಲಿ 512 ನಮ್ಮ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಗ್ರಾಮ ಪಂಚಾಯತಿ ಸದಸ್ಯರು, ಹಾಗೆ ಪಕ್ಕದ ಸಿ ಎಸ್ ಪುರ ತುರುವೇಕೆರೆ ಹೋಬಳಿಯ ತುರುವೇಕೆರೆ ಕ್ಷೇತ್ರದ 112 ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ 612 ಸದಸ್ಯರು ಇದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರು ಈ ಗ್ರಾಮ ಪಂಚಾಯತ್ ಸದಸ್ಯರುಗಳು ಈ ಡಿಸೆಂಬರ್ 15 ನಡೆಯುವಂಥ ವಿಧಾನ ಪರಿಷತ್ ಚುನಾವಣೆಗೆ ನಮ್ಮ ಪಕ್ಷದ ವರಿಷ್ಠರು ಒಂದು ಉತ್ತಮವಾದ ಅಭ್ಯರ್ಥಿಯಾದ ವಿದ್ಯಾವಂತ ಬುದ್ಧಿವಂತ ಮನೆತನದಿಂದ ಆಯ್ಕೆ ಮಾಡಿರುವಂಥ ವ್ಯಕ್ತಿನ ಆಯ್ಕೆ ಮಾಡಿದ್ದಾರೆ. ಭಾಳ ಕೆ ಎಸ್ ಆಫೀಸರ್ ಆಗಿದ್ದಾರೆ, ಭಾಳ ಪ್ರಜ್ಞಾವಂತರು. ಈ ಪ್ರಜ್ಞಾವಂತರ ವಿಧಾನ ಪರಿಷತ್ ಚುನಾವಣೆ ಅಂದರೆ ಪ್ರಜ್ಞಾವಂತರು ಹೋಗಬೇಕಾಗಿರೋದಂಥ ವಿಷಯ. ಆ ಪ್ರಜ್ಞಾವಂತರಿಗೆ ಒಳ್ಳೆ ವ್ಯಕ್ತಿಯನ್ನು ನಮ್ಮ ಪಕ್ಷದ ವರಿಷ್ಠರು ಆಯ್ಕೆ ಮಾಡಿದ್ದಾರೆ. ಉತ್ತಮವಾದ ಕುಟುಂಬ, ಉತ್ತಮವಾದ ಅಭ್ಯರ್ಥಿ. ಅವರಿಗೆ ನಮ್ಮ ಗುಬ್ಬಿ ತಾಲೂಕಿನ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳು ಹೆಚ್ಚಿನ ಓಟ್ಗಳು ಹಾಕುವ ಮುಖಾಂತರ ಸಿಂಗಲ್ ಮತ ಹಾಕುವ ಮುಖಾಂತರ ಅವನ್ನ ಅತ್ಯಂತ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕು. ಈ ಮಾಹಿತಿ ಮುಖಾಂತರ ನಾನು ಕೇಳ್ಕೊಂತ ಇದ್ದೀನಿ. ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಜಿ ರಾಮಾಂಜನಪ್ಪ ಮಾತನಾಡಿ, ಒಂದು ಚೌಕಟ್ಟಿನ ಸರ್ಕಾರಿ ಸೇವೆಯು ಜನಸೇವೆಗೆ ಕಷ್ಟ ಅಂತ ತಿಳಿದು ಸೇವೆಯಿಂದ ಹೊರಬಂದು ರಾಜಕಾರಣ ಮೂಲಕ ಗ್ರಾಮೀಣ ಜನರ ಕಷ್ಟ ಸುಖಕ್ಕೆ ಸ್ಪಂದಿಸಲು ಅನಿಲ್ ಸಜ್ಜಾಗಿದ್ದಾರೆ. ಈ ಹಿಂದೆ ಗುಬ್ಬಿಯಲ್ಲಿ ತಹಶೀಲ್ದಾರಾಗಿ ಕೆಲಸ ಮಾಡಿದ ಅನಿಲ್ ಅವರು ಇಡೀ ತಾಲೂಕಿಗೆ ಚಿರ ಪರಿಚಿತರು. ಈ ನಿಟ್ಟಿನಲ್ಲಿ ತಾಲೂಕಿನ ಗ್ರಾಮ ಪಂಚಾಯತಿ ಸದಸ್ಯರು ಒಲವು ತೋರಿದ್ದಾರೆ ಎಂದರು. ಈ ತಿಂಗಳ 10 ತಾರೀಕು ವಿಧಾನ ಪರಿಷತ್ನ ಚುನಾವಣೆ ಇದೆ. ಚುನಾವಣೆಗೆ ನಮ್ಮ ಪಕ್ಷದ ಮುಖಂಡರು ಆರ್ ಅನಿಲ್ ಕುಮಾರ್ ಅವರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ. ಅವರ ಪರವಾಗಿ ಮತಯಾಚನೆಗಾಗಿ ದಿನಾಂಕ 3/12/2021 ನಮ್ಮ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ HD ದೇವೇಗೌಡಪ್ಪಜಿಯವರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಾಳೆ 11 ಗಂಟೆಗೆ ಬಾಲಾಜಿ ಸಮುದಾಯ ಚೌಲ್ಟ್ರಿನಲ್ಲಿ ನಡೀತಾ ಇದೆ. ಇದಕ್ಕಾಗಿ ನಮ್ಮ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಕಾರ್ಯಕರ್ತರು ಆಗಮಿಸಬೇಕು ಅಂತ ತಮ್ಮ ಮೂಲಕ ಪ್ರಾರ್ಥನೆ ಮಾಡ್ಕೊತೇನೆ. ಮತ್ತು ಅಭ್ಯರ್ಥಿಯ ಬಗ್ಗೆ ನಾನು ನಿಮಗಾಗಿ ಏನು ಹೇಳೋದಿಲ್ಲ. ಯಾಕೆಂದರೆ ಅಲ್ಲಿ ಆತ ಇಲ್ಲಿ ತಹಸೀಲ್ದಾರ ಕೆಲಸ ಮಾಡಿ ತಮಗೆಲ್ಲ ಚಿರಪರಿಚಿತ ಇರೋದ್ರಿಂದ ಹೆಚ್ಚಿನ ಪರಿಚಯದ ಅವಶ್ಯಕತೆ ಇಲ್ಲ. ತಮ್ಮ ಸಹಕಾರ ಕೂಡ ಅವರಿಗೆ ಬೇಕಾಗುತ್ತೆ. ಯಾಕೆಂದರೆ ನಿಮ್ಮ ಸಹಕಾರ ಇಲ್ಲದಿದ್ದರೆ ಸಾಕಷ್ಟು ಆತನ ಬಗ್ಗೆ ಪ್ರಚಾರ ಸಿಕ್ಕಲು ಕಷ್ಟ ಆಗುತ್ತೆ. ತಾವೆಲ್ಲ ನೀವೇ ಅಭ್ಯರ್ಥಿಗಳು ಅಂತ ತಿಳ್ಕೊಂಡು. ಈ ಸಂದರ್ಭದಲ್ಲಿ JDS ಪಕ್ಷದ ಹಿರಿಯ ಉಪಾಧ್ಯಕ್ಷ ಎಂ ಗಂಗಣ್ಣ, ಯತೀಶ್ ಗೋಪಾಲಗೌಡ ಇತರರು ಪಾಲ್ಗೊಂಡಿದ್ದರು. ನರಸಿಂಹಮೂರ್ತಿ, ಅಮುಗು TV, ಗುಬ್ಬಿ. ಕರ್ನಾಟಕ ರಾಜ್ಯದಲ್ಲಿ 50%ರಷ್ಟು ಮಹಿಳೆಯರು ಪಂಚಾಯತ್ ರಾಜ್ಗೆ ಆಯ್ಕೆಯಾಗಿದ್ದರು. ಪ್ರಜಾಪ್ರಭುತ್ವದ ಪ್ರಯೋಗ ಇಲ್ಲಿ ಯಶಸ್ವಿಯಾಗಿತ್ತು. ನಾನು ಕೇಂದ್ರದ ಕಾನೂನು ಮಂತ್ರಿಯಾಗಿದ್ದಾಗ ಸೋನಿಯಾ ಗಾಂಧಿಯವರು ಮಹಿಳೆಯರಿಗೆ ಶೇಕಡ 33% ಅಲ್ಲ ಶೇಕಡ 50% ಮೀಸಲಾತಿ ಕೊಡಲು ಆದೇಶ ನೀಡಿದ್ದರು ಎಂದು ಮಾಜಿ ಕೇಂದ್ರ ಮಂತ್ರಿ ಎಂ ವೀರಪ್ಪ ಮೊಯ್ಲಿ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಹೊರವಲಯದಲ್ಲಿರುವ ಚಿಕ್ಕಸಣ್ಣೆ ಗೇಟ್ನಲ್ಲಿರುವ SSB ಕನ್ವೆನ್ಷನ್ ಹಾಲ್ನಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತನಾಡಿದರು. ಬಿಜೆಪಿ ಗಿಡುಗನಂತೆ ಕಾಯುತ್ತಿದ್ದು ಯಾವುದೇ ಸಂದರ್ಭದಲ್ಲಾದರೂ ಸದಸ್ಯರನ್ನು ಹೊತ್ತುಕೊಂಡು ಹೋಗಬಹುದು. ಎಚ್ಚರವಾಗಿರಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಹಲವಾರು ಜನಪರ ಕಾರ್ಯಕ್ರಮಗಳು ಜನರಿಗೆ ಮುಟ್ಟುವಂತೆ ಕೆಲಸ ಮಾಡಲಾಗಿದೆ. ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ಶಕ್ತಿ ತುಂಬಿಸುವಂತೆ ಕೆಲಸ ಮಾಡಲಾಗಿದೆ ಎಂದರು. ಕೆಳಗಿನಿಂದ ಮೇಲೆ ಅಧಿಕಾರ ಬರಬೇಕು ಎಂಬ ಉದ್ದೇಶದಿಂದ ನಾವು ಈ ಕಾಯ್ದೆಯನ್ನು ರೂಪಿಸಿದ್ದೇವೆ. ಈಗ ತಮಗೆಲ್ಲ ಗೊತ್ತಿದೆ, ಎಲ್ಲ ವಿಚಾರದಲ್ಲಿ ಕೂಡ ಈ ಸಮಸ್ಯೆಗಳನ್ನು ಅವಗಣನೆಗೆ ಇವತ್ತು BJP ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಂದಿದೆ ಅಂದರೆ ಯಾವ ಮನ್ನಣೆ ಕೂಡ ಕೊಡ್ತಾ ಇಲ್ಲ, ಅದು ಸಂಪನ್ಮೂಲವನ್ನು ಕೂಡ ಕೊಡ್ತಾ ಇಲ್ಲ. ಎಲ್ಲ ಅಧಿಕಾರವನ್ನು ಕಿತ್ತುಕೊಳ್ಳತಕ್ಕಂಥ ಒಂದು ವಿಶೇಷವಾದಂಥ ಪ್ರಸಂಗ ಕೂಡ ಆಗಿದೆ. ನಮ್ಮ
ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ಅಧಿಕಾರದಲ್ಲಿರುವಾಗ ಮತ್ತು ಅವರ ಅಧಿಕಾರದ ಅವಧಿಯನ್ನು ನಿಗದಿಗೊಳಿಸಬೇಕು ಮತ್ತು ಯಾವುದೇ ರೀತಿಯಲ್ಲಿ ಅಧಿಕಾರವನ್ನು ಪಂಚಾಯತ್ನ ತಾಲೂಕು ಪಂಚಾಯತ್ನ ಜಿಲ್ಲಾ ಪಂಚಾಯತ್ ಅಧಿಕಾರವನ್ನು ಕಿತ್ಕೊಳ್ಬಾರ್ದು ಅಂತೇಳಿ ಕೂಡ ಭಾಳ ಕಟ್ಟುನಿಟ್ಟಾದಂಥ ತಿದ್ದುಪಡಿಯನ್ನು ತಂದರು ಸಿದ್ದರಾಮಯ್ಯವರನ್ನು ಅನುಷ್ಠಾನ ಮಾಡಿದರು. ಆಗ ಬಿಜೆಪಿ ಅಧಿಕಾರಕ್ಕೆ ಬಂದ ಕೂಡಲೇ ಅಧಿಕಾರವನ್ನು ಮತ್ತೆ ಕಿತ್ತು ತೆಗೆದು ಸರ್ಕಾರಕ್ಕೆ ಆ ಸರ್ಕಾರ ಅಧಿಕಾರ ಬರತಕ್ಕಂಥ ರೀತಿಯಲ್ಲಿ ಇವತ್ತು ಆ ಪ್ರಕ್ರಿಯೆ ನಡೀತಾ ಇದೆ. ನಾನು ನಿಮ್ಮತ್ರ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಇಲ್ಲಿ ನಮ್ಮ ರವಿ ಅವರು ಚುನಾವಣೆ ನಿಂತಿದ್ದಾರೆ. ಅತ್ಯಂತ ನಿಷ್ಠಾವಂತ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ಪಾದರಸದಂತೆ ಇಡೀ ಕ್ಷೇತ್ರವನ್ನು ತಿರುಗಿ ನಿಮ್ಮ ಪಂಚಾಯತಿನ ಮತ್ತು ಜನರ ಯೋಗಕ್ಷೇಮವನ್ನು ನೋಡತಕ್ಕಂಥ ಕೆಲಸವನ್ನು ಅವರು ಮಾಡ್ತಾನೆ ಇರ್ತಾರೆ. ಅಂಥವರು ಅಂಥ ಒಬ್ಬ ಅತ್ಯಂತ ಯೋಗ್ಯ ಅಭ್ಯರ್ಥಿ ನಮ್ಮ ಪರಿಷತ್ತಿನ ಸದಸ್ಯರಾಗಬೇಕು. ಇನ್ನು ನಮಗೆ ಮೆಜಾರಿಟಿ ಇದೆ, ನಿಜವಾಗಿ ಲೆಕ್ಕ ಹಾಕಿದರೆ ಕಾಂಗ್ರೆಸ್ ಅತ್ಯಧಿಕ ಬೆಂಬಲ ಸಿಗ್ತದೆ ಇಲ್ಲಿ. ಆದರೆ ಅನೇಕ ಬಿಡುಗುಗಳು ಹಾಕ್ತಾನೆ ಇರ್ತಾರೆ. ಇಲ್ಲಿ ಮಾಂಸದ ವ್ಯಕ್ತಿ ಈಗಾಗಲೇ ಪಡೆದಿದ್ದಾರೆ. ಆ ಬಿಡುಗ ಹಾರಿ ಎಂಎಲ್ಎಗಳಿಂದ ಕಸಿದುಕೊಳ್ಳತಕ್ಕಂಥ ಮಾಂಸದ ವೃತ್ತಿ ಬಿಜೆಪಿಯ ರಾಜ್ಯ ಸರ್ಕಾರ ಅವರಿಗೆ ಪ್ರಾರಂಭ ಆಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡೂ ಅವಧಿಯಲ್ಲಿ ಜೆಡಿಎಸ್ನ ಶಾಸಕರು ಆಯ್ಕೆಯಾಗಿದ್ದರು. ಅವರಿಂದ ಯಾವುದೇ ಶಾಶ್ವತವಾದ ಕೊಡುಗೆ ಏನಿಲ್ಲ. ಈ ಭಾಗದ ಕೆರೆಗಳು ಕೂಡಿ ಹರಿದಿದ್ದರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನೀರು ಹರಿದಿದ್ದ ಸಹಕಾರಿಯಾಗಿದೆ. ಜೆಡಿಎಸ್ನವರ ಕೊಡುಗೆ ಶೂನ್ಯ. ವಿಧಾನ ಪರಿಷತ್ ಚುನಾವಣೆಯಲ್ಲಿ 15 ಹೆಚ್ಚು ಸ್ಥಾನಗಳಲ್ಲಿ ನಾವು ಗೆಲುವು ಸಾಧಿಸಿದರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಅದು ದಿಕ್ಸೂಚಿಯಾಗಲಿದೆ ಎಂದರು. ರವಿ ಅವರು ತಮಗೆಲ್ಲರಿಗೂ ಪರಿಚಯ ಇರೋ ಹಾಗೆ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಅಷ್ಟೇ ಅಲ್ಲ, ಅವರಿಗೆ ಬರುವಂಥ 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆ ಕಡೆ ಕನಕ್ಪುರ ಅಂದರೆ ತಮಿಳ್ನಾಡು ಬಾರ್ಡ್ರಿಂದ ಹಿಡಿದು ಕನಕ್ಪುರದಿಂದ ಮಾಗಡಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ದೇವನಹಳ್ಳಿ, ಹೊಸಕೋಟೆ 8 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಯಾರೇ ಕರೆದರೂ, ಯಾರೇ ಒಂದು ಫೋನ್ ಮಾಡಿದರೂ ಅವರ ಕೆಲಸ ಕಾರ್ಯಗಳನ್ನು ಭಾಳ ಪ್ರಾಮಾಣಿಕವಾಗಿ ನಮ್ಮ ಜನಗಳ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಕಾರ್ಯಕರ್ತರಲ್ಲಿ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದುಕೊಂಡು ಬಂದಿದ್ದಾರೆ. ಸೊ ಆ ರೀತಿಯಾದಂಥ ಒಬ್ಬ ಅಭ್ಯರ್ಥಿ ಅಥವಾ ಒಬ್ಬ MLC ಸಿಗೋದೇ ಬಹಳ ಅಪರೂಪ ಅಂತ ನಾವು ಹೇಳಬಹುದು. ಮೊನ್ನೆ ಯಾರನ್ನು ಈ ಬಾರಿ ಅಭ್ಯರ್ಥಿ ಮಾಡಬೇಕು ಅಂತ 8 ಕ್ಷೇತ್ರದವರು ಸೇರಿದ್ದಾಗ ಎಲ್ಲರೂ ಸರ್ವಸಮ್ಮತವಾಗಿ ರವಿಯವರೇ ನಮ್ಮ ಅಭ್ಯರ್ಥಿ ಆಗಬೇಕು ಅಂತ ಭಾಳ ಸಂತೋಷದಿಂದ ನಾವೆಲ್ಲರೂ ಪಕ್ಷವನ್ನು ಕೇಳಿಕೊಂಡು ಅವರನ್ನು ಮತ್ತೆ ಅಭ್ಯರ್ಥಿಯನ್ನಾಗಿ ನಾವು ಮಾಡಿದ್ದೇವೆ. ಯಾಕೆ ಅಂದರೆ ಅವರ ಸೇವೆ ಪಕ್ಷಕ್ಕೆ ಆಗಲಿ, ಈ ಜನಗಳಿಗೆ ಆಗಲಿ, ನಮ್ಮ ಭಾಗಕ್ಕೆ ಆಗಲಿ, ಆ ಥರ ಸೇವೆಯನ್ನು ರವಿಯವರು ಮಾಡಿಕೊಂಡು ಬಂದಿದ್ದಾರೆ ಮೊದಲಿನಿಂದಲೂ ಸಹ. ಅವರೆಲ್ಲ ಇದ್ದರೆ ಒಬ್ಬ ಶಾಸಕರು ಇದ್ದಷ್ಟೇ ಶಕ್ತಿ ನಮಗೆಲ್ಲರಿಗೂ ಸಹ ಇರುತ್ತೆ. ಹಾಗಾಗಿ ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ರವಿ ಅವರನ್ನು ನಾವು ನೀವು ಎಲ್ಲರೂ ಸೇರಿ ಗೆಲ್ಲಿಸಿಕೊಳ್ಳಲೇಬೇಕು ಅಂತ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಹಾಲಿ ಲೋಕಸಭಾ ಸಂಸದರಾದ ಡಿಕೆ ಸುರೇಶ್, ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಎಸ್ ರವಿ, ದೊಡ್ಡಬಳ್ಳಾಪುರ ಶಾಸಕ ವೆಂಕಟರಮಣಯ್ಯ, ಮಾಜಿ ಶಾಸಕರಾದ ಮುನಿ ನರಸಿಂಹಯ್ಯ, ವೆಂಕಟಸ್ವಾಮಿ, ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಘ ಟಿವಿ, ದೇವನಹಳ್ಳಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.